ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ ವೀಡಿಯೋ ಸರಣಿಯಲ್ಲಿ ಅವ್ಯಯಗಳ ಬಗ್ಗೆ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಉಡುಗೆ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ನ ಕೇಳಿದ್ದಾರೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ನಾಮ ಹಾಗೂ ಕೃದಾಂತ ಭಾವನಾಮ ಇವುಗಳು ಆಪ್ಷನ್ನು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕೃದಾಂತ ಭಾವನಾಮಕ್ಕೆ ಈ ಉಡುಗೆ ಎಂಬ ಪದ ಸೇರಿದೆ ಎರಡನೆಯ ಪ್ರಶ್ನೆ ಜಾನ್ಮೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ತದ್ದಿತಾಂತ ಭಾವನಾಮ ಕೃದ ತದ್ದಿತಾಂತನಾಮ ಕೃದಾಂತನಾಮ ಕೃದಾಂತ ಭಾವನಾಮ ಇದಕ್ಕೆ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮಕ್ಕೆ ಜಾಣ್ಮೆ ಎಂಬ ಪದ ಸೇರಿದೆ ಹಾಗೆ ಮೂರನೆಯ ಪ್ರಶ್ನೆ ಮೋಸಗಾರ ಈ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ತದ್ದಿತಾಂತ ಭಾವನಾಮ ತದ್ದಿತಾಂತನಾಮ ನಾಮ ಕೃದಾಂತ ಭಾವನಾಮ ಇದಕ್ಕೆ ಸರಿಯಾದ ಉತ್ತರ ತದ್ದಿತಾಂತ ನಾಮ ಹಾಗೆ ಗಾಣಿಗ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಇದಕ್ಕೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ತದ್ದಿತಾಂತ ನಾಮ ಹಾಗೆ ಐದನೆಯ ಪ್ರಶ್ನೆ ಮಾಡಿದ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಭೂತಕೃದಂತ ಭವಿಷ್ಯತ್ ಕೃದಂತ ನಿಷೇಧ ಕೃದಂತ ಕೃದಂತ ಭಾವನಾಮ ಇದರಲ್ಲಿ ಸರಿಯಾದ ಉತ್ತರ ಭೂತ ಕೃದಂತ ಈ ಭೂತ ಕೃದಂತ ವ್ಯಾಕರಣಾಂಶಕ್ಕೆ ಈ ಮಾಡಿದ ಎಂಬ ಪದ ಸೇರಿದೆ ಹಾಗೆ ಆರನೆಯ ಪ್ರಶ್ನೆ ತಂಪು ಈ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ ಹಾಗೆ ಏಳನೆಯ ಪ್ರಶ್ನೆ ನಿನಗೋಸ್ಕರ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ಗಳು ತದ್ದಿತಾಂತ ಅವ್ಯಯ ತದ್ದಿತಾಂತ ನಾಮ ಕೃದಾಂತ ಅವ್ಯಯ ಕೃದಾಂತ ಭಾವನಾಮ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ತದ್ದಿತಾಂತ ಅವ್ಯಯ ಪದ ಹಾಗೆ ಎಂಟನೆಯ ಪ್ರಶ್ನೆ ಮಾಡುತ್ತಾ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕೃದಾಂತ ಅವ್ಯಯ ಒಂಬತ್ತನೆಯ ಪ್ರಶ್ನೆ ಗುಡುಗುಡು ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಗುಡುಗುಡು ಅಂತ ಪದ ಇದೆ ಅದು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ತದ್ದಿತಾಂತ ಅವ್ಯಯ ಅನುಕರಣಾವ್ಯಯ ಕೃದಾಂತ ಅವ್ಯಯ ಜೋಡು ನುಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅನುಕರಣಾವ್ಯ ಹತ್ತನೆಯ ಪ್ರಶ್ನೆ ಆದರೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಂಬಂಧ ಸೂಚಕಾವ್ಯ ಹಾಗೆ ಹನ್ನೊಂದನೆಯ ಪ್ರಶ್ನೆ ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ ಈ ವಾಕ್ಯದಲ್ಲಿ ಅಯ್ಯೋ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಈಗ ಅಯ್ಯೋ ಅಂತ ಶಬ್ದ ಇದೆ ನೋಡಿ ಅದು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ನು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಭಾವಸೂಚಕಾವ್ಯ ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪದವು ಅನುಕರಣ ವಾಚಕಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಬುಸುಗುಡು ಬಸನ್ನೇರು ಬಸವಳಿ ಬಸಿರಾಗು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಬುಸುಗುಡು ಪದವು ಅನುಕರಣ ವಾಚಕಕ್ಕೆ ಉದಾಹರಣೆಯಾಗಿದೆ ಹಾಗೆ ಹದಿಮೂರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪದವು ತದ್ದಾಂತನಾಮಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಗಳು ಕುಣಿದು ಮಾಡಿದ ಸಿರಿವಂತ ಉಡುಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಸಿರಿವಂತ ಹಾಗೆ ಹದಿನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವ ಪದವು ತದ್ದು ತಾಂತವೀಯ ಉದಾಹರಣೆಯಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಬಂದರೆ ರಾಮನಂತೆ ಮೋಸಗಾರ ಜಾನ್ವೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರಾಮನಂತೆ ಹದಿನೈದನೆಯ ಪ್ರಶ್ನೆ ಕೆಳಗಿನ ಯಾವ ಪದವು ಕೃದಾಂತವ್ಯಯ ಉ ಉದಾಹರಣೆಯಾಗಿದೆ ಆಪ್ಷನ್ಗಳು ಬಂದರೆ ನೋಟ ಮಾಡುವ ಮಾಡದ ಇದಕ್ಕೆ ಸರಿಯಾದ ಉತ್ತರ ಬಂದರೆ ಹದಿನಾರನೆಯ ಪ್ರಶ್ನೆ ಕೆಳಗಿನ ಯಾವ ಪದವು ಭವಿಷ್ಯತ್ ಕೃದಾಂತಕ್ಕೆ ಉದಾಹರಣೆಯಾಗಿದೆ ಅಂತ ಆಪ್ಷನ್ಗಳು ಮಾಡಿದ ಮಾಡನು ಮಾಡುವ ಮಾಡದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಮಾಡುವ ಹದಿನೇಳನೇ ಪ್ರಶ್ನೆ ಕೆಳಗಿನ ಯಾವ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಸಿರಿವಂತ ಸಿರಿತನ ಶ್ರೀಮಂತ ಹಾಗೂ ರಾಮನಂತೆ ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಸಿರಿತನ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಯಾವ ಪದವು ತದ್ದಿತಾಂತನಾಮಕ್ಕೆ ನಾಮಕ್ಕೆ ಉದಾಹರಣೆ ಅಂತ ಕೇಳಿಲ್ಲ ಅವರು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ ಕಳ್ಳತನ ಗೌಡಿಕೆ ತಾಳ್ಮೆ ಮತ್ತು ಬುದ್ಧಿವಂತ ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಬುದ್ಧಿವಂತ ಹತ್ತೊಂಬತ್ತನೇ ಪ್ರಶ್ನೆ ಸಾಕು ಎನ್ನುವುದು ಯಾವ ಅವ್ಯಯಕ್ಕೆ ಸೇರಿದೆ ಅಂತ ಕ್ವಶನ್ನ ಕೇಳಿದ್ದಾರೆ ತದ್ದಾಂತ ಅವ್ಯಯ ಅವ್ಯಯ ಕ್ರಿಯಾತರ್ಕ ವ್ಯಯ ಸಂಬಂಧ ಸೂಚಕಾವ್ಯ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರಿಯಾರ್ಥಕ ಅವ್ಯಯ ಸರಿಯಾದ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಏಕೆಂದರೆ ಎನ್ನುವ ಪದವು ಯಾವ ಅವ್ಯಯಕ್ಕೆ ಸೇರಿದೆ ಅಂತ ಕ್ವಶನ್ನು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಸಂಬಂಧ ಸೂಚಕಾವ್ಯಯ ಅದಕ್ಕೆ ಸೇರಿದೆ ಹಾಗೆ ಇಪ್ಪತ್ತೊಂದನೆಯ ಪ್ರಶ್ನೆ ನಾಚಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಕೃದಂತ ಭಾವನಾಮ ಕೃದಂತ ಭಾವನಾಮಕ್ಕೆ ಈ ನಾಚಿಕೆ ಎಂಬ ಪದ ಸೇರಿದೆ ಹಾಗೆ ಇಪ್ಪತ್ತೆರಡನೆಯ ಪ್ರಶ್ನೆ ಬೆಳ್ಳಗೆ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕೃದಾಂತ ವ್ಯಯ ಅವ್ಯಯ ಅನುಕರಣಾವ್ಯಯ ಕೃದಾಂತ ಅವ್ಯಯ ಸಾಮಾನ್ಯ ವ್ಯಯ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯವ್ಯಯ ಇಪ್ಪತ್ತ್ಮೂರನೆಯ ಪ್ರಶ್ನೆ ಕುಣಿಯದ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ಗಳು ಭೂತ ಕೃದಂತ ಭವಿಷ್ಯತ್ ಕೃದಂತ ನಿಷೇಧ ಕೃದಂತ ಹಾಗೂ ಕೃದಂತ ಭಾವನಾಮ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ನಿಷೇಧ ಕೃದಂತ ಇಪ್ಪತ್ನಾಲ್ಕನೆಯ ಪ್ರಶ್ನೆ ತಿಂದರೆ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ತದ್ದಿತಾಂತ ಅವ್ಯಯ ತದ್ದಿತಾಂತ ನಾಮ ಕೃದಾಂತ ಅವ್ಯಯ ಕೃದಾಂತ ಭಾವನಾಮ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕೃದಾಂತ ಅವ್ಯಯ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೈದನೆಯ ಪ್ರಶ್ನೆ ಬರೆದ ಈ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ಗಳು ಕೃದ್ ಭೂತ ಕೃದಂತ ಭವಿಷ್ಯತ್ ಕೃದಂತ ನಿಷೇಧ ಕೃದಂತ ಹಾಗೂ ಕೃದಂತ ಭಾವನಾಮ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಭೂತ ಕೃದಂತ ಇವುಗಳು ಅವ್ಯಯಗಳ ಮೇಲೆ ಪ್ರಶ್ನೆಗಳು ಈ ಇಪ್ಪತ್ತೈದು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರಿ ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮೇಲೆ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ವಿಡಿಯೋ ಮಾಡ್ತೇನೆ ಧನ್ಯವಾದಗಳು